ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. 2018-19 ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಲಬುರಗಿ ನಗರದ ಶ್ರೀ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಮಾರಕ ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಮೋಘ ಸಾಧನೆಗೈದು ಶಾಲೆಯ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ದಾರ್ ವಲ್ಲಭಾಯಿ ಸ್ಮಾರಕ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ಶೇಖ್ ಅಬ್ದುಲ್ ರೆಹಮಾನ್ 98.6% ಪ್ರತಿಶತ ಪಡೆದು ತೇರ್ಗಡೆ ಹೊಂದಿದ್ದಾರೆ. ಬಹುತ್ ಖುಷಿ ಅವರಿಗೆ, ಅವರ ಪ್ಯಾರೆಂಟ್ಸ್ ಪ್ರೌಡ್ ಫೀಲ್ ಕರಾಗೆ ಬಹುತ್ ಖುಷಿ ಅವರಿಗೆ. ಅವರು ಪಡ್ನೆ ಕಾ ಟೈಮ್ ಕ್ಯಾ ಥಾ ಆಪ್ಕಾ? ಸ್ಪೆಷಲಿ ರಾತ್ ಕೋ ಥಾ. ರಾತ್ ಕೋ ಕಿತ್ನೆ ಬಜೆ ತಕ್ ಪಡ್ತೇ ಥೆ? ಹೋ ಜಾತೇ ಥೆ ಕಭಿ 12 ಬಜ್ ಜಾತೇ ಥೆ ಕಭಿ ಕಭಿ. ಆಪ್ಕೊ ಹೈಯೆಸ್ಟ್ ಸ್ಕೋರ್ ಅಭಿ ಕಮ್ ಹೋ ಗಯಾ ಕ್ಯಾ ಔರ್ ಆನಾ ಥಾ ಆಪ್ಕೆ ಲಿಯೆ? ನಹೀ, जैसा एक्सपेक्ट था वैसा तो आया है. कितना एक्सपेक्ट कर रहे थे आप? वही 98-97. हाँ, ऐसा एक्सपेक्ट करा था, वही आया. आपको खुश हो रही है अभी? हाँ, बहुत खुश हो रही है. आगे क्या करना चाह रहे हैं आप? आगे आईएएस बनना चाहता हूँ मैं. एसएसएलसी ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. 96.58 ಇನ್ನು ಬರಬೇಕಾಗಿತ್ತಾ? ನಿಮ್ಮ ಎಕ್ಸ್‌ಪೆಕ್ಟೇಷನ್ ಏನು ಜಾಸ್ತಿ ಇತ್ತು? ಎಕ್ಸ್‌ಪೆಕ್ಟೇಷನ್ ಮೀಟ್ ಆಗಿದೆ ಸರ್. ಮೀಟ್ ಆಗಿದೆ. ನೀವು ಕರೆಕ್ಟ್ ಆಗಿದೆ. ನೀವು ಎಷ್ಟು ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗಿದೆ. ಹೈಯೆಸ್ಟ್ ಇದರಲ್ಲಿ ತೊಗೊಂಡಿದ್ರೆ ನೀವು? ಮ್ಯಾಥ್ಸ್ 100. ಹಂಡ್ರೆಡ್ ತೊಗೊಂಡಿದ್ರಿ. ಸರಿ ಸರ್. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಮಾಡಿದ್ರೆ ಯಾರು ಓದಕ್ಕೆ? ಎಲ್ಲರೂ ಸರ್, ನಮ್ಮ ಟೀಚರ್ಸು, ನಮ್ಮ ಸ್ಕೂಲು, ಅದಕ್ಕೆ ಬಿಟ್ಟರೆ ನಮ್ಮ ಪೇರೆಂಟ್ಸ್ ಎಲ್ಲರೂ ಎಲ್ಲರೂ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ ಸರ್ ನನಗೆ. ಇಲ್ಲಿವರೆಗೂ ನಾವು ಯಾವುದೇ ಸಬ್ಜೆಕ್ಟ್ ಇರಲಿ ಸರ್, ಪ್ರತಿಯೊಂದು ಟೀಚರ್ಸ್ ಇರಲಿ, ನಾವು ಯಾವಾಗಲೂ ಕೇಳಿದ್ರು ಡೌಟ್ ಕ್ಲಾರಿಫೈ ಮಾಡ್ತಾರೆ. ಒಂದೇ ಸತಿ ಟೀಚಿಂಗ್ ಅಂತ ಅಲ್ಲ, ಎಷ್ಟು ಸಲ ಕೇಳಿದ್ರು ಡೌಟ್ ಕ್ಲಿಯರ್ ಮಾಡ್ತಾ ಇದ್ರು. ಸೊ ನಿಮ್ಮದು ಟೈಮ್ ಟೇಬಲ್ ಏನು ರೈತ? ಇದೇ ಟೈಮ್ನಲ್ಲಿ ಓದಬೇಕು, ಈ ಟೈಮ್ನಲ್ಲಿ ಓದಬಾರ್ದು, ಆಟ ಆಡೋಕ್ಕೆ ಯಾವಾಗ ಓದ್ತಿದ್ರಿ? ಹಂಗಂತ ಏನಿಲ್ಲ ಸರ್, ಟೈಮ್ ಟೇಬಲ್ ಫಿಕ್ಸ್ ಟೈಮ್ ಟೇಬಲ್ ಅಂತ ಏನಿದಿಲ್ಲ ಸರ್. ಆದರೆ ಯಾವಾಗ ಟೈಮ್ ಸಿಕ್ಕಾಗ ಓದ್ತಿದ್ದೆ. ಆದರೆ ಹೆಚ್ಚಿಗೆ ಹೊತ್ತು ಓದೋದ್ರಲ್ಲಿ ಸ್ಪೆಂಡ್ ಮಾಡ್ತಿದ್ದೆ. ಫ್ರೆಂಡ್ ಜೊತೆ ಆಟ ಆಡೋದು ಇತ್ತು ಸರ್, ಎಲ್ಲ ಇತ್ತು ಇತ್ತು, ಆದರೆ ಲಿಮಿಟೆಡ್ ಲಿಮಿಟೆಡ್. ನೀವು ಥ್ಯಾಂಕ್ಸ್ ಹೇಳೋಕ್ಕೆ ಯಾರಿಗೆ ಹೇಳ್ತೀರಿ? ಎಲ್ಲರೂ ಸರ್, ನಮ್ಮ ಟೀಚರ್ಸ್, ನಮ್ಮ ಪೇರೆಂಟ್ಸ್, ನಮ್ಮ ಟೀಚಿಂಗ್ ಫೀಲ್ಡಲ್ಲಿ ಎಲ್ಲರೂ ಸರ್. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ಎಷ್ಟು ನಿಮ್ಮದು ಹೈಯೆಸ್ಟ್ ಸ್ಕೋರ್? ಸ್ಕೋರ್ 602, ಪರ್ಸೆಂಟೇಜ್ 96.3. 96.3. ನೀವು ಯಾರಿಗೆ ನಿಮ್ಮದು ಮಾರ್ಕ್ಸ್ ಇನ್ನೂ ಜಾಸ್ತಿ ಬರಬೇಕತ್ತಾ ಅಥವಾ ಕಮ್ಮಿ ಆಗಿದೆ? ಆಸ್ ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟೆಡ್, ಕರೆಕ್ಟ್ ಆಗೇ ಬಂದಿದೆ. ಇನ್ನೂ ಜಾಸ್ತಿ ಬರಬೇಕಂತ ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ? ಇಲ್ಲ, ಮ್ಯಾಥ್ಸ್ನಾಗ ಸ್ವಲ್ಪ ಲೋ ಇತ್ತು, ಅದಕ್ಕೆ ಎಕ್ಸ್ಪೆಕ್ಟೆಡ್. ಹೈಯೆಸ್ಟ್ ಸ್ಕೋರ್ ಎದರಲ್ಲಿ ಇದೆ? ಹಿಂದಿ. ಹಿಂದಿಯಲ್ಲಿ ಹೈಯೆಸ್ಟ್. ಇದರಲ್ಲಿ ಮ್ಯಾಥ್ಸು, ಸೈನ್ಸು? ಸೈನ್ಸ್ 97, ಸೋಷಲ್ 97. ನಿಮ್ಮದು ಏನು ಟೈಮ್ ಟೇಬಲ್ ಓದೋದು? ಮಾರ್ನಿಂಗ್ ಟೈಮ್ಸ್. ಮಾರ್ನಿಂಗ್ ಎಷ್ಟು? ಅರ್ಲಿ ಮಾರ್ನಿಂಗ್ 3-4. 3-4 ಹೇಳ್ತೀರಿ ಡೈಲಿ? ಹಾಂ ಡೈಲಿ. ಇನ್ನು ಎಕ್ಸಾಮ್ ಬಂದಲ್ಲ ಡೈಲಿ ಡೈಲಿ. ಸ್ಕೂಲು? ಸ್ಕೂಲ್ ಮಾರ್ನಿಂಗ್ 8:50 ಟು ಈವ್ನಿಂಗ್ 5. ಸ್ಕೂಲಲ್ಲಿ ಯಾವ ಥರ ಇದೆ ಟೀಚಿಂಗ್ ನಿಮ್ಮದು? ಟೀಚರ್ಸ್? ಹಾಂ ಟೀಚಿಂಗ್ ಭಾಳ ಚಲೋ. ಮೇಡಮ್ ಶೆಟ್ಟಿ, ಸ್ಟಡಿಂಗ್ ಇನ್ SVPM ಸ್ಕೂಲ್. ಮೈ ರ್ಯಾಂಕಿಂಗ್ ಲೈಕ್ ಐ ಹ್ಯಾವ್ ಸ್ಕೋರ್ಡ್ 596 ಇನ್ 10th. ಮೈ ಪರ್ಸೆಂಟೇಜ್ ಇಸ್ 95.5. ಇನ್ ಎಕ್ಸ್ಪೆಕ್ಟೇಷನ್? 98%. ಯಾ ಸರ್, ಐ ವಾಸ್ ಸಮ್ವೇರ್ ಎಕ್ಸ್ಪೆಕ್ಟಿಂಗ್ 97.6 ಸಮಥಿಂಗ್ ಲೈಕ್ ದ್ಯಾಟ್. ಯಾ, ಆ್ಯಕ್ಚುಲಿ ದಿಸ್ ಸ್ಕೂಲ್ ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್, ಲೈಕ್ ಎಸ್ಪೆಷಲಿ ಮೈ ಪ್ರಿನ್ಸಿಪಲ್ ಇನ್ಸ್ಪೈರ್ಡ್ ಮೀ ಅ ಲಾಟ್ ಫಾರ್ ಎವ್ರಿಥಿಂಗ್. ಲೈಕ್ ವಿ ಯೂಸ್ ಟು ಸೆಲೆಬ್ರೇಟ್ ಸಮ್ ಕಲ್ಚರಲ್ ಫೆಸ್ಟಿವಲ್ಸ್ ಆಲ್ಸೋ, ಲೈಕ್ ಎಥನಿಕ್ ಡೇ ಆ್ಯಂಡ್ ಆಲ್. ಆ್ಯಂಡ್ ನಾಟ್ ಓನ್ಲಿ ಫಾರ್ ಎಜುಕೇಷನ್ ಬಟ್ ಆಲ್ಸೋ ಲೈಕ್ ಕಲ್ಚರಲ್ ಥಿಂಗ್ಸ್, ಎವ್ರಿಥಿಂಗ್ ವಾಸ್ ಗಿವನ್ ದ ಈಕ್ವಲ್ ಇಂಪಾರ್ಟೆನ್ಸ್. ಆ್ಯಂಡ್ ಸ್ಪೆಷಲ್ ಕೇರ್ ವಾಸ್ ಟೇಕನ್ ಟು ಎವ್ರಿ ಇಂಡಿವಿಜುವಲ್. ಲೈಕ್ ಇವನ್ ಆರ್ ಪ್ರಿನ್ಸಿಪಲ್ ಶ್ರೀನಿವಾಸ್ ಸರ್ ಯೂಸ್ ಟು ಟೇಕ್ ಪರ್ಸನಲ್ ಕೇರ್, ಲೈಕ್ ವಾಟ್ ಎವರ್ ಡೌಟ್ಸ್ ವೆನ್ ಎವರ್ ವಿ ಆಸ್ಕ್ ಯೂಸ್ ಟು ಸಾಲ್ವ್ ಇಮಿಡಿಯೇಟ್ಲಿ ವಿತೌಟ್ ಎನಿ ಹೆಸಿಟೇಷನ್. ದೆನ್ ಆಲ್ವೇಸ್ ಹಿ ಇನ್ಸ್ಪೈರ್ಡ್ ಅಸ್ ಟು ಡೂ ಗುಡ್, ನೆವರ್ ಲೂಸ್ ಫೇತ್ ಆ್ಯಂಡ್ ಆಲ್. ಸೊ ಇವನ್ ಎವ್ರಿ ಟೀಚರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಇವನ್ ಪೇರೆಂಟ್ಸ್ ಅಟ್ ಹೋಮ್. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮೈ ಶೇಖ್ ಅಬ್ದುಲ್ ರಹೀಮ್, ಯೇ ಮೇರಾ ಬೇಟಾ ಹೈ ಸರ್, ಶೇಖ್ ಅಬ್ದುಲ್ ರಹಮಾನ್, ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಸ್ಕೂಲ್ ಮೇ ಫಸ್ಟ್ ಆಯಾ ಹೈ. ಕಿತ್ತಾ ಪರ್ಸೆಂಟೇಜ್ ಲಾಯಾ ಹೈ? 99%. ಓ, ನ್ಯೂಸ್ ಪೇಪರ್ ಮೇ ತೋ ಆಯಾ ಸರ್, 99% ಬೋಲ್ ಕೆ. ಅಬ್ ಸರ್ ಕೆ ಹಿಸಾಬ್ ಸೆ ಕುಚ್ 98.86 ಕುಚ್ ಬತಾ ರಹೆ. 98.7 ಆಯಾ ಹೈ ಬತಾ ರಹೆ. ಆಪ್ಕೊ ಕೈಸಾ ಲಗ್ ರಹಾ ಹೈ? ಬಹುತ್ ಖುಷಿ ಕಿ ಬಾತ್ ಹೈ ಸಾಹಬ್, ಹಮಾರಾ ಬಚ್ಚಾ ಇತ್ನಾ ಪರ್ಸೆಂಟೇಜ್ ಲಾಯಾ, ಹಮಾರೇ ಲಿಯೇ ಬಹುತ್ ಖುಷಿ ಕಿ ಬಾತ್ ಹೈ.
और हम एक्सपेक्टेशन नहीं किए थे कि बच्चा अभी बोर्ड एग्ज़ाम है स्कूल में, तो हमेशा वो LKG से लेके 9th तक तो 97, 98, 99 तक ही आया है। तो आज 10th का रिज़ल्ट देख के हमको बहुत खुशी हुआ, बच्चे के ऊपर हमको बहुत फख्र है। और सबसे बड़ा इसमें श्रीनिवास सर का बहुत इसमें योगदान रहा, स्कूल में बहुत बच्चे को, हर बच्चे को एक नज़र से देख के उनको प्रोत्साहित करते हैं कि हमारे बच्चे अच्छा पढ़ना। और आप अच्छा, बच्चे के लिए आप भी पढ़ाते थे बच्चों को क्या? नहीं सर, मैं कभी बच्चे को नहीं पढ़ाया और ना बच्चा कभी मेरा कोई ट्यूशन नहीं लिया आज तक, LKG से ले कर भी कोई कोचिंग क्लास नहीं किया है, वो खुद अपना सेल्फ कॉन्फिडेंस पे, सर के एडवाइस पे उसकी पढ़ाई हो गई, आज उसका रिजल्ट देख के। ಇನ್ನು ಶಾಲೆಯ 27 ವಿದ್ಯಾರ್ಥಿಗಳು ಡಿಸ್ಟಿಕ್ಷನ್ ನಲ್ಲಿ ಪಾಸ್ ಆಗಿದ್ದು 27 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ ಶಾಲೆಯ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತನಾಡಿದರು. ಶಶಾಂಕ್, ಕುನಾಲ್, ಮಲ್ಲಿಕಾರ್ಜುನ್, ಸೊ ದೀಸ್ ಆರ್ ದ ಚಿಲ್ಡ್ರನ್ ಹೂ ಹ್ಯಾವ್ ಗಾಟ್ ಡಿಸ್ಟಿಂಕ್ಷನ್ಸ್ ಅಂಡ್ ಇನ್ ದಟ್ ಐ ಥಿಂಕ್ 3-4 ಚಿಲ್ಡ್ರನ್ ಆರ್ ಮಿಸ್ಸಿಂಗ್ ಟೋಟಲಿ. ವಿ ಶಖಾಯನಾ ಬಾಪ್ಟಿಸ್ಟ್ ಅಕಾಡೆಮಿ ನಿಯರ್ PNT ಕ್ವಾರ್ಟರ್ಸ್ ಓಲ್ಡ್ ಜವಗಿ ರೋಡ್ ಕಲಬುರ್ಗಿ. ಗಾಟ್ 21 ಡಿಸ್ಟಿಂಕ್ಷನ್ಸ್ ದಿಸ್ ಇಯರ್. ಹೈಯೆಸ್ಟ್ ಪರ್ಸೆಂಟೇಜ್ ಸರ್? ಹೈಯೆಸ್ಟ್ ಪರ್ಸೆಂಟೇಜ್ ಇಸ್ 600 ಅಂಡ್ ಟೋಟಲಿ ಮಾರ್ಕ್ಸ್ ಕೋಡ್ ಇಸ್ 616 ವಿಚ್ ಇಸ್ 98.6. ಅಬ್ದುಲ್ ರೆಹಮಾನ್ ಹೂ ಗಾಟ್ 98.6. ಸರ್, ಇವರಿಗೆ ಯಾವ ಥರ ನೀವು ಟೀಚಿಂಗ್ ಮಾಡ್ತಾ ಇದ್ರಿ? ರೆಗ್ಯುಲರ್ ಆಗಿ ಟ್ಯೂಷನ್ ಹೇಳ್ತಿದ್ರ ಅಥವಾ ಏನು ಇವರಿಗೆ ರೆಗ್ಯುಲರೇ ಆ ಥರ ನಿಮ್ಮ ಟೀಚಿಂಗ್ ಇರ್ತಿದ್ದ ಸರ್? ಆ್ಯಕ್ಚುಲಿ ಇವರ ಫಸ್ಟಿಂದೇ ಇವರ ಫೌಂಡೇಶನ್ ಸ್ಟ್ರಾಂಗ್ ಇದೆ, ರೈಟ್ ಫ್ರಮ್ ಪ್ರೈಮರಿ they have been trained to that level, especially when you these all almost, if you see whoever is here, so these children among them, this guy Rahman has been always a topper right from first standard. He has never scored less than 99 98, am I right? That's in the same with, I think if you see the children here, almost everybody has scored around 85 90, and same they have maintained in SLC also. But what is my suggestion to children is the 3 years, that is 10th, PUC 1, PUC 2, these are the most crucial years of life. So if you struggle here a lot, later life becomes very easy for your children. And at the same time, my suggestion to parents is they should have faith in school and school's faculty. So aa faith irlarde en madligattare avaru tuitions mel bahala focus martare, because they spend hardly 1.5 hours, 2 hours in tuition, but parents have more faith there where children spend here 7.5 to 8 hours.